ಇದು ನಮ್ಮ ಪ್ರೀತಿ ಕುರುಹು, ನಮ್ಮಿಬ್ರ ಸಂಬಂಧದ ಪರಿಚಯ. ನೀವು ಬೇಕಾದ್ರೆ ಡಾಕ್ಟರ್ ಹೊಸದತ್ರ ಒಂದ್ಸಲ ಮಾತಾಡಿ, ಅವ್ರ ಈ ಪ್ರಾಬ್ಲಮ್ ಸೊಲ್ಯೂಷನ್ ಕೂಡ ಹೇಳಿದ್ದಾರೆ. ಒಂದು ಆಪರೇಷನ್ ಮಾಡಿಸಿದ್ರೆ ಸರಿ ಹೋಗುತ್ತಂತೆ. ಪರಿಣಾಮ ಏನೇ ಆದ್ರೂ ಪರವಾಗಿಲ್ಲ ಸರಿ ಅವ್ರೆ, ನಾನು ಈ ಚಾನ್ಸ್ ಅನ್ನ ತಗೊಂಡೆ ತಗೋತೀನಿ. ಅದಕ್ಕೆ ನಿಮ್ ಪರ್ಮಿಷನ್ ಬೇಕು. ಸೂರಿ ಅವರೇ, ನನ್ನ ಜೊತೆಗೆ ಬನ್ನಿ, ನನಗೆ ಸಹಾಯ ಮಾಡಿ. ಆರತಿ, ಹೇಳೋದನ್ನ ಅರ್ಥ ಮಾಡ್ಕೊ, ಭಾವುಕಳಾಗ್ಬೇಡ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನಿನ್ ಜೀವಕ್ಕೆ ಏನಾದರೂ ಅಪಾಯ ಆದ್ರೆ ಅಕ್ಕ ನೀವು ಒಪ್ಪುತ್ತ. ತನ್ನೊಳಗೆ ಬೆಳೆಯೋದನ್ನ ಅನುಭವಿಸೋ ಭಾಗ್ಯನ ಆ ದೇವ್ರ ಹೆಣ್ಣಿಗೆ ಮಾತ್ರ ಕೊಟ್ಟಿರೋದು. ಹಾಗಿದ್ಮೇಲೆ ಈ ಪುಟ್ಟ ಜೀವದುಸ್ರನ್ನ ನಾನು ಹೇಗ್ ನಿಲ್ಲಿಸ್ಲಿಕ್ಕ? ಆರತಿ, ಈಗ ಹೃದಯದಿಂದ ಯೋಚಿಸೋದ್ ಬಿಟ್ಟು ಬುದ್ಧಿವಂತಿಕೆ ಉಪಯೋಗಿಸ್ಬೇಕು. ನಿನಗೂ ಸೂರ್ಯನಿಗೂ ಎರಡು ಮುದ್ದಾದ ಮಕ್ಕಳಿವೆ. ಇಂಥ ನಿರ್ಧಾರ ತಗೊಳ್ಳೋದು ಕಷ್ಟ ಅಂತ ನಮಗೂ ಗೊತ್ತು. ಆದ್ರೆ ಸೂರ್ಯನ ಜೊತೆ ಆಟ ಆಡೋದು ಸರಿಯಲ್ಲ. ಏನಾಗಿದೆ ನಿಮ್ಗೆಲ್ಲ? ನನಗ್ ನಿನ್ ಬಗ್ಗೆ ಸ್ವಲ್ಪ ಕಾಳಜಿನೇ ಇಲ್ಲ. ಸುಶ, ನಿನ್ ಏನು ಆಗಲ್ಲ ಕಣೋ, ಏನು ಆಗಲ್ಲ. ನಿನ್ಗೆ ಒಳ್ಳೆ ಚಿಕಿತ್ಸೆ ಕೊಡಿಸ್ತೀನಿ. ಎಲ್ಲಿ ಹೋಗ್ಬೇಕು ಅಂದ್ರೂ ಪರವಾಗಿಲ್ಲ. ನಿನ್ ಜೀವ ಉಳ್ಸಕ್ಕೆ ನಾವೆಲ್ಲೂ ಪರವಾಗಿಲ್ಲ ಕಣು. ಶಿಶು ಕಣ್ಣ, ಈ ಅಮ್ಮ ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ಕೋತಿದ್ಯಾ ತಾನೇ? ಶೋಭಾ, ಮೊದಲು ನಾವು ನಮ್ಮ ಮಗನ ಈ ರೋಗದ ಬಾಯಿಂದ ಹೊರಗೆ ತೆಗಿಬೇಕು. ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಡಾಕ್ಟರ್ ಮಹೇಂದ್ರ ಕುಮಾರ್ ಅವ್ರ ಹತ್ರ ಮಾತಾಡಿದ್ದೀನಿ. ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಕೇಸ್ನ ಸ್ಟಡಿ ಮಾಡಿ ಏನ್ ಮಾಡಬೇಕು ಅಂತ ಹೇಳ್ತಾರಂತೆ. ತಿಳಿದವ್ರು ಹೇಳ್ತಾರೆ ಭರವಸೆ ಮೇಲೆ ಬದುಕು ಅಂತ. ಭರವಸೆ ಇಡೋಣ, ಆ ದೇವರು ಒಂದು ತೋರಿಸ್ತಾನೆ. ಆಸ್ಪತ್ರೆ ಡಾಕ್ಟ್ರು ಇಲ್ಲದೆ ಇರುವಂತ ಕಾಲ ಅಲ್ವಲ್ಲ ಇದು. ಹಿಂದಿನ ಕಾಲದಲ್ಲೆಲ್ಲ ಹೆಣ್ಮಕ್ಳು ವಂಶ ಮುಂದುವರ್ಸೋಕೆ ಎಷ್ಟೊಂದು ಕಷ್ಟ ಪಡ್ತಾ ಇದ್ರು, ತಮ್ ಜೀವನೇ ಪಣಕ್ಕಿಡ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಹಾಗೇನಿಲ್ವಲ್ಲ. ನನಗೂ ಗೊತ್ತು,
ಈ ಹೆರಿಗೆಯಿಂದ ನಿನಗೆ ಕಷ್ಟ ಆಗ್ಬಹುದು, ಜೀವಕ್ಕೆ ಅಪಾಯ ಆದ್ರೂ ಆಗ್ಬಹುದು ಅಂತ. ಆದ್ರೆ ಹಾಗಾಗದೆ ಇರೋಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ನಾವು ಮಾಡೋಣ. ದೇವ್ರ ದಯೆಯಿಂದ ಈ ಮನೆಯಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ, ದಂಡಿಯಾಗಿ ಹಣ ಕೊಟ್ಟಿದ್ದಾರೆ. ಆರ್ತಿ ಏನ್ ಅವಳು ತವ್ರ ಮನೇಲಿ ಇಲ್ವಲ್ಲ ಅಹಲ್ಯ? ಅಣ್ಣ, ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ. ಅತ್ತಿಗೆ ಈ ಮಗು ನೋಡ್ಬೇಕು ಅಂತ ಎಷ್ಟು ಚಡಪಡಿಸ್ತಾ ಇದ್ದಾರೆ. ಅಂಥ ದೊಡ್ಡ ಆಪರೇಷನ್ ಆಗಿ ಅಲ್ಲಿ ಮಲಗಿದ್ರು, ಮಗುನ ಎತ್ತಿ ಮುದ್ದಾಡಬೇಕು ಅನ್ನೋ ಆಸೆಯಿಂದಾನೆ ಅವರು ಬೇಗ ವಾಸಿ ಆಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರಿಗೆ ಈಗಲೇ ಎದ್ದು ಓಡ್ ಬಂದ್ಬಿಡ್ತಾರೆ ಮಗು ನೋಡಕ್ಕೆ ಅಂತ. ಹಾಗಿರುವಾಗ ಮಗುನೇ ಇಲ್ಲ ಅಂದ್ರೆ ಅವ್ರಿಗೆಂತ ಶಾಕ್ ಆಗಬಹುದು ಯೋಚನೆ ಮಾಡಿ. ಈ ಮನೆ ಹಿರಿಯರಾಗಿ ನೀವೇ ಒಂದು ನಿರ್ಧಾರ ತಗೋಬೇಕಾ? ನಿಮ್ಗೆ ಮೊಮ್ಮಗು ಬೇಕೋ ಅಥವಾ ಸೊಸೆ ಬೇಕೋ ಅಂತ. ಒಂದ್ ಮಾತಂತೂ ನಿಜ ಆರ್ತಿ, ನಿಮ್ ಮಗುನ್ ನೋಡ್ಬೇಕು ಅಂತ ನಾನು ನಿಮ್ಮತ್ತೆ ಹಗಲು ರಾತ್ರಿ ದೇವರಲ್ಲಿ ಬೇಡ್ತಿದ್ದೀವಿ. ನನ್ನ ನಿರ್ಧಾರ ಏನಿದ್ರು ಮಗು ಕಡೆ, ನಮ್ಮ ನಿರ್ಧಾರನೇ ಕೊನೆ ನಿರ್ಧಾರ ಅಲ್ಲಮ್ಮ. ತಾಯಿ ಆರೋಗ್ಯನೇ ಸರಿ ಇಲ್ಲ ಅಂದ್ಮೇಲೆ ಹುಟ್ಟೋ ಮಗು ಆರೋಗ್ಯದಿಂದ ಗಟ್ಮುಟ್ಟಾಗಿರುತ್ತೆ ಅನ್ನೋದು ಯಾವ ನಂಬಿಕೆ? ಮಗು ಹುಟ್ಟಿದ ಮೇಲೆ ಆರೋಗ್ಯದಿಂದ ಜೀವನ ಸಾಗಿಸುತ್ತೆ ಅನ್ನೋ ನಂಬಿಕೆನೂ ಬೇಕಲ್ವಾ? ಇಲ್ಲಿ ನೀನ್ ನೋವು ಅನ್ನೋ ಪ್ರಶ್ನೆ ಅಲ್ಲ, ತಾಯಿ ಮಗು ಇಬ್ಬರು ಜೀವನ ಪಣೆ ಕೆಡಬೇಕಾಗುತ್ತೆ. ಈ ವಿಷಯದಲ್ಲಿ ನಾನಾಗ್ಲಿ ಈ ಮನೆಯವರಾಗ್ಲಿ ನಿರ್ಧಾರ ತಗೊಳಕ್ಕಲ್ಲ. ನೀವಿಬ್ರು ಗಂಡ ಹೆಂಡತಿ ಒಟ್ಟಿಗೆ ಕೂತು ಯೋಚನೆ ಮಾಡಿ ಸರಿಯಾಗಿ ನಿರ್ಧಾರ ತಗೊಳ್ಳಿ. ಆ ನಿಮ್ಮ ನಿರ್ಧಾರಕ್ಕೆ ನನ್ನ ಬೆಂಬಲ ಸದಾ ಇರುತ್ತೆ. ಕೆಟ್ಟದ್ದು ಮಾಡಿದ್ದೀನಿ ನಾನು, ನಿಮ್ಮಿಬ್ಬರಿಗೂ ತುಂಬಾ ನೋವು ಕೊಟ್ಟಿದ್ದೀನಿ, ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇರೋದು. ಯಾಕೋ ಕಂದ ಹಾಗೆಲ್ಲ ಮಾತಾಡ್ತೀಯ? ನೀನ್ ಬದುಕಿರುವಾಗ್ಲೇ ಈ ಅಮ್ಮ ನಿನ್ಗೆ ಶ್ರಾದ್ಧ ಮಾಡಿದ್ಲು, ಆದ್ರೆ ಇತ್ತು ಅದೇ ಅಮ್ಮ ನಿನ್ನಮ್ಮ, ನಿನ್ ಜೀವ ಉಳ್ಸಕ್ಕೆ ನನ್ ಪ್ರಾಣನು ಕೊಡಕ್ ಸಿದ್ಧವಾಗಿದ್ದಾಳೆ ಕಣೋ. ನನ್ ಕೊನೆ ಉಸಿರಿರೋವರೆಗೂ ನೀನ್ ನನ್ನಂತ ಸಂತೋಷವಾಗಿರ್ಬೇಕು, ಹಾಗ ನೋಡ್ಕೋತೀನಿ ನಿನ್ನ. ಅಮ್ಮ ನಿನಗೆ ಕೊಡ್ತಿರೋ ಮಾತು ಕಣ. ಆರ್ತಿಯವ್ರೆ, ನಾನು ಡಾಕ್ಟರ್ ಅಲ್ಲ, ಆದ್ರೆ ಈ ರಿಪೋರ್ಟ್ಸ್ ನೋಡ್ತಿದ್ರೆ ನಿಮ್ಗೆ ಈ ಪ್ರೆಗ್ನೆನ್ಸಿ ತುಂಬಾ ಡೇಂಜರಸ್ ಅಂತ ನನಗೆ ಗೊತ್ತಾಗ್ತಿದೆ. ನಾನು ಆ ರಿಪೋರ್ಟ್ ಅನ್ನ ತುಂಬಾ ಸ್ಟ್ರೆಸ್ ನಲ್ಲಿ ಇದ್ದಾಗ ಮಾಡಿಸಿರೋದು.
ಆದ್ರೆ ಈಗ ನೀವು ನನ್ನ ಜೊತೆಗಿರೋದ್ರಿಂದ ನನಗೆ ಯಾವುದೇ ಸ್ಟ್ರೆಸ್ ಇಲ್ಲ. ನಾನು ತುಂಬಾ ಸಂತೋಷಿದ್ದೀನಿ. ಈಗ ಆ ಥರ ಯಾವ ಕಾಂಪ್ಲಿಕೇಶನ್ಸು ಇಲ್ಲ. ಒಂದ್ ನಿಮಿಷ ಆರ್ತಿ ಅವರೇ, ತೊಳಿ. ಥ್ಯಾಂಕ್ ಯು. ನೀವು ಒಂದ್ಸರಿ ಡಾಕ್ಟರ್ ವಸುಧಾ ಹತ್ರ ಬಂದು ಮಾತಾಡಿ, ನಾವೆಲ್ಲ ಟೆಸ್ಟನ್ನು ಮತ್ತೆ ಮಾಡಿಸೋಣ. ಆಗ ನೋಡಿ ಎಲ್ಲ ನಾರ್ಮಲ್ ಆಗೇನೇ ಇರುತ್ತೆ. ಪ್ಲೀಸ್ ನೀವು ಒಂದ್ಸರಿ ಡಾಕ್ಟರ್ ವಸುಧಾ ಹತ್ರ ಬಂದು ಮಾತಾಡಿ, ಯಾವ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ. ಪ್ಲೀಸ್ ಇದೆ ಅಂತ ಗೊತ್ತಾದ್ಮೇಲೆ ಅವಳು ನನ್ನ ಬಿಟ್ಟೊಟ್ಟೋದ್ಲು. ಅವಳು ನನ್ನ ಜೊತೆಗಿದ್ದಿದ್ರೆ ಸಾವಿನ ಜೊತೆನೂ ಹೋರಾಡ್ತಾ ಇದ್ದೆ. ಯಾಕಮ್ಮ ನಾನು ಹೀಗೆ ಒಂಟಿ ಆಗ್ಬಿಟ್ಟೆ? ಈ ಒಂಟಿತನ ನನ್ನ ಕಿತ್ತು ತಿಂತಾ ಇದೆ. ಎಷ್ಟು ತಪ್ಪುಗಳು ಮಾಡಿದ್ದೀನಿ ಅಂದ್ರೆ ಸಾಯೋವರೆಗೂ ಈ ಒಂಟಿತನನೇ ನನ್ನ ಗಟ್ಟಿ ಅನ್ಸತ್ತೆ. ಯಾಕೋ ಶಶಾಂಕ್ ಹಾಗೆಲ್ಲ ಮಾತಾಡ್ತೀಯ? ನಾವು ನಿನ್ ಜೊತೆಲಿದ್ದೀವಿ ಕಣೋ, ನಾವು ನಿನ್ ಜೊತೆಲಿದ್ದೀವಿ. ನಿಮಿಷ ಬಂದೆ. ಎಲ್ಲ ನನಗೆ ತುಂಬಾ ಬೆನ್ನೋತಾ ಇದೆ, ಕೈ ಗಿಟಕ್ತಾ ಇಲ್ಲ. ಪರಿಮಳಕ್ಕನ ಹತ್ರ ಹೋಗಿ ಶಾಖ ಕೊಡ್ಸ್ಕೊಂಡು ಬರ್ತೀನಿ. ಆರ್ತಿಯವರೇ, ನಾನು ಹೇಳಿದ್ದು ನೀವು ಮರೆತ್ಬಿಟ್ರಿ ಅನ್ಸುತ್ತೆ. ನಿಮ್ಮ ಆರೋಗ್ಯದ ಪೂರ್ತಿ ಜವಾಬ್ದಾರಿ ನಂದು. ನಿಮಗೆ ಅಭ್ಯಂತರ ಇಲ್ಲಂದ್ರೆ ನಾನು ಏನಾಯ್ತು? ಏನಿಲ್ಲ, ತುಂಬಾ ಬಿಸಿ ಇತ್ತಲ್ವಾ ಅದಕ್ಕೆ. ನೋವು ಅಲ್ಲ, ನಿಮ್ಗೆ ಕಂಫರ್ಟಬಲ್ ಆಗದೆ ಇದ್ರೆ ಹೇಳ್ಬಿಡಿ, ನಾನು ಅಕ್ಕನ ಹತ್ರನೇ ಹೋಗ್ತೀನಿ. ಇಲ್ಲ, ಐ ಆಮ್ ವೆರಿ ಮಚ್ ಕಂಫರ್ಟಬಲ್. ನೋವಿಲ್ಲಂದ್ರಿ? ಆಗ್ಲೇ ತೋರಿಸಿದ್ನಲ್ಲ. ಕರೆಕ್ಟ್, ಅಲ್ಲಿ. Thank you.
ಈಗ ಸ್ವಲ್ಪ ರಿಲೀಫ್ ಅನಿಸ್ತಾ ಇದೆ. ಆರ್ತಿ ಅವರೇ, ಈ ರಿಪೋರ್ಟ್ ಅಲ್ಲಿ ನಿಮಗೆ ಸ್ಟ್ರೆಸ್ ಅಷ್ಟೇ ಅಲ್ಲ, ನೀವು ತುಂಬಾ ವೀಕ್ ಆಗಿದ್ದೀರಾ ಅಂತಾನು ಬರ್ತಿದೆ. ಹೈಲಿ ಆನಿಮಿಕ್, ಬ್ಲಡ್ ಪ್ರೆಷರು ನಾರ್ಮಲ್ ಇಲ್ಲ. ನನಗನ್ಸೋ ಪ್ರಕಾರ ನೀವು ಈ ಮಗುನ ಉಳ್ಸ್ಕೊಳ್ದೇ ಇರೋದೆ ಒಳ್ಳೇದು. ಸತ್ಯದಿಂದ ಮುಖ ತಿರುಗಿಸ್ಕೊಳ್ಳೋದಕ್ಕಾಗಲ್ಲ ಆರ್ತಿ ಅವರೇ. ಈ ರಿಪೋರ್ಟ್ ಪ್ರಕಾರ ನೀವು ಈ ಮಗುನ ಉಳಿಸ್ಕೊಳ್ಳೇಬಾರ್ದು. ನಿಮ್ ಕೇಸಲ್ಲಿ ನಾರ್ಮಲ್ ಆಗಿ ಡೆಲಿವರಿ ಸಾಧ್ಯನೇ ಇಲ್ಲ. ಪ್ರಪಂಚದಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಮುಖ್ಯ ಅಲ್ವಾ? ಇಂಥ ಸ್ಥಿತಿಲಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಲ್ಲ, ಹಾಗೆ ನಾನು ಹೇಳದ್ನಲ್ಲ ನನ್ನ ಬಗ್ಗೆ ನಾನು ಪೂರ್ತಿ ಕಾಳಜಿ ತಗೋತೀನಿ ಅಂತ. ಚೆನ್ನಾಗಿ ತಿಂತೀನಿ, ಕಣ್ ತುಂಬ ನಿದ್ದೆ ಮಾಡ್ತೀನಿ, ಯಾವ ಟೆನ್ಷನು ತಗೊಳ್ಳೋದಿಲ್ಲ. ಒಳ್ಳೆ ವಿಷಯಗಳನ್ನು ಯೋಚನೆ ಮಾಡ್ತೀನಿ, ಕೆಟ್ಟ ವಿಷಯಗಳಿಗೆ ನನ್ನ ಮನಸ್ಸಲ್ಲಿ ಜಾಗ ಕೊಡೋದೇ ಇಲ್ಲ. ಆಮೇಲೆ ನೋಡ್ತಾ ಇರಿ ಎಲ್ಲ ಕಾಂಪ್ಲಿಕೇಶನ್ಸ್ಗಳು ಹೇಗೆ ಓಡೋಗುತ್ತೆ ಅಂತ. ಆಮೇಲೆ ಈ ಪುಟ್ಟ ಜೀವನ ಪ್ರಪಂಚಕ್ಕೆ ತಂದು ಅಪ್ಪ ಅಮ್ಮನ ಕನಸನ್ನ ನನಸು ಮಾಡ್ತೀನಿ. ಆರ್ತಿಯವರೇ, ನೀವ್ ಯಾಕೆ ನನ್ನ ಮಾತನ್ನ ಅರ್ಥ ಮಾಡ್ಕೋತಲ್ಲ? ನೀವು ಮತ್ತೆ ಅದನ್ನೇ ಶುರು ಮಾಡ್ತಾ ಇದ್ದೀರಾ? ನಾನ್ ಶುರು ಮಾಡದ್ನ, ನೀವೇ ಶುರು ಮಾಡಿದ್ದು. ಏನು, ನಾನ್ ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ? ನಾನು ನಮ್ಮ ಹುಟ್ಟ ಮಗು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಆರ್ತಿಯವರೇ, ನೀವ್ ಯಾಕೆ ಮಕ್ಕಳಾಗ ಆಟ ಮಾಡ್ತಾ ಇದೀರಾ? ನೀವ್ ಮತ್ತೆ ಪ್ರೆಗ್ನೆಂಟ್ ಆಗಲ್ವಾ? ಇನ್ನೊಂದ್ಸತಿ ಕನ್ಸೀವ್ ಆಗಲ್ಲ. ಆರ್ತಿಯವರೇ, ನಾನು ವಸುಧರ ಹತ್ರ ಮಾತಾಡಿದ್ದೀನಿ, ನಾಳೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಏನು, ನೀವು ಡಾಕ್ಟರ್ ವಸುಧ ಹತ್ರ ಮಾತಾಡಿದ್ರ? ನಿಮಗೀಗ ನಂಬಿಕೆ ಬಂತಲ್ವಾ ನನ್ನ ಪ್ರೆಗ್ನೆನ್ಸಿಲಿ ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲ ಅಂತ? ಒಂದ್ಸರಿ ಡಾಕ್ಟರ್ನ ಮೀಟ್ ಮಾಡೋಣ, ಅವ್ರ ಒಪಿನಿಯನ್ ತಗೊಳ್ಳೋಣ. ಆರ್ತಿಯವರೇ, ನಿಮ್ಮ ಆರೋಗ್ಯದ ಸಮಸ್ಯೆಗೆ ಸಂಬಂಧಪಟ್ಟಾಗ ಏನೇ ಪರಿಹಾರ ಇದ್ರು ಅದು ನೀವು ಹೇಳ್ದಾಗೆ ಆಗುತ್ತೆ. ನಾನು ಯಾವಲ್ಲೂ ನಿಮ್ಮ ಜೊತೆಗಿರ್ತೀನಿ. ಇನ್ ಕೇಸ್ ಡಾಕ್ಟ್ರ್ ಏನಾದರೂ ಯಾವುದೇ ಭರವಸೆ ಕೊಡದೇ ಇದ್ರೆ ನೀವು ನನ್ನ ಮಾತು ಕೇಳಬೇಕು. ಆರ್ತಿಯವರೇ, ಏನೇ ಆದರೂ ನಾವಿಬ್ರು ಒಬ್ರಿಗೊಬ್ರು ಬೆಂಬಲವಾಗಿರಬೇಕು. ಏನೇ ಆದರೂ ನಾನು ನಿಮ್ಮ ಜೊತೆಗಿರ್ತೀನಿ, ಆದರೆ ಒಂದು ಮಾತು ಹೇಳ್ತೀನಿ, ನೀವು ನನಗೆ ಬೆಂಬಲವಾಗಿದ್ರೆ ನನ್ನ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಆಗ ಅಪ್ಪನ ಮನಸ್ಸಿಗೆ ನಿರಾಸೆ ಆಗಲ್ಲ, ಅಮ್ಮನ ಮನಸ್ಸಿಗೂ ನೋವಾಗಲ್ಲ. ನಮ್ಮ ಹುಟ್ಟೋ ಮಗು ಹಕ್ಕನ್ನ
ನಾವು ಕಿತ್ಕೊಂಡಾಗಲ್ಲ. ದೇವರು ನೀವು ಅನ್ಕೊಂಡಿದ್ದನ್ನ ನಿಜ ಮಾಡಲಿ. ಮಾತ್ರ ತೋರಿ ಸಾ 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 ಸಾ